हाय फ्रेंड्स, मेट्रो 9 कन्नड चैनल के स्वागत। नानु प्रेम कुमार सोरब। फ्रेंड्स, ನಾವುಗಳು ಒಂದು ಹೊತ್ತು ಊಟ ಇಲ್ಲದೇ ಇದ್ರೂ ಪರವಾಗಿಲ್ಲ, ಆದರೆ ಒಂದು ನಿಮಿಷ ಇಂಟರ್ನೆಟ್ ಇಲ್ಲದೆ ಬದುಕೋದು ಅಸಾಧ್ಯವಾಗಿದೆ. ಅಷ್ಟರ ಮಟ್ಟಿಗೆ ಇಂಟರ್ನೆಟ್ ದೈನಂದಿನ ಜೀವನದಲ್ಲಿ ಹಾಸುಹೊಕ್ಕಾಗಿದೆ. ಇಂಟರ್ನೆಟ್ ಯುಗ ಬೆಳೆದಂತೆಲ್ಲ ಆನ್ಲೈನ್ ಬ್ಯಾಂಕಿಂಗ್ ವಂಚನೆಗಳು ಕೂಡ ಹೆಚ್ಚುತ್ತಿದೆ. ಬಳಕೆದಾರರನ್ನ ತಮ್ಮ ಬಲೆಗೆ ಬೀಳಿಸಲು ವಂಚಕರು ವಿವಿಧ ವಿಧಾನಗಳನ್ನು ಅನುಸರಿಸುತ್ತಾರೆ. ದಿನದಿಂದ ದಿನಕ್ಕೆ ಇಂತಹ ವಂಚನೆಯ ಪ್ರಕರಣಗಳು ಹೆಚ್ಚುತ್ತಲೇ ಇದೆ. ಈ ಕುರಿತು ಬ್ಯಾಂಕುಗಳು ಸಹ ತಮ್ಮ ಗ್ರಾಹಕರಿಗೆ ವಂಚನೆಗಳ ಬಗ್ಗೆ ಎಚ್ಚರಿಕೆಯನ್ನು ನೀಡುತ್ತಿದೆ. ಆನ್ಲೈನ್ ಬ್ಯಾಂಕಿಂಗ್ ವಿವರಗಳನ್ನು ಕದಿಯಲು ಮತ್ತು ಜನರ ಹಣಕ್ಕಾಗಿ ಜನರನ್ನ ಮೋಸಗೊಳಿಸಲು ವಂಚಕರು ಬಳಸುವ ಸಾಮಾನ್ಯ ವಿಧಾನಗಳನ್ನು ಒನ್ ಬೈ ಒನ್ ಹೇಳ್ತಾ ಹೋಗ್ತೇನೆ. ಎಲ್ಲೂ ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಈ ಮೂಲಕ ನಿಮ್ಮಲ್ಲಿ ಆನ್ಲೈನ್ ಮೋಸದ ಬಗ್ಗೆ ಎಚ್ಚರಿಕೆ ಮೂಡಿಸುವ ಪ್ರಯತ್ನ ನಮ್ಮದಾಗಿದೆ. ನಂಬರ್ 1, ಸ್ನೈಶಿಂಗ್. ಫ್ರೆಂಡ್ಸ್, ಈ ವಂಚನೆ ಆನ್ಲೈನ್ ಶಾಪಿಂಗಿಗೆ ಸಂಬಂಧಿಸಿದ್ದಾಗಿದೆ. ಆನ್ಲೈನ್ ಶಾಪಿಂಗ್ ಅಥವಾ ಕ್ಯಾಶ್ ಬ್ಯಾಕ್ ಹೆಸರಿನಲ್ಲಿ ಗ್ರಾಹಕರು SMS ಅನ್ನು ಸ್ವೀಕರಿಸುತ್ತಾರೆ. ಆ SMS ನಲ್ಲಿ ಗ್ರಾಹಕರಿಂದ ಗ್ರೀಡ್ ಕಾರ್ಡ್ ವಿವರಗಳನ್ನು ಪಡೆಯಲು ಪ್ರಯತ್ನಿಸಲಾಗುತ್ತೆ. ಅಂದರೆ ATM ಕಾರ್ಡ್ ಪಿನ್, UPI ಪಿನ್, ಡೆಬಿಟ್ ಕಾರ್ಡ್ ಸಂಖ್ಯೆ ಮತ್ತು CVV ಅಂತಹ ಗೌಪ್ಯ ವಿವರಗಳನ್ನು ಹಂಚಿಕೊಳ್ಳಲು ವಂಚಕರು ಗ್ರಾಹಕರನ್ನು ಕೇಳ್ತಾರೆ. ಅಪ್ಪಿತಪ್ಪಿ ಈ ಮಾಹಿತಿಗಳನ್ನು ಕೊಟ್ಟರೆ ವಂಚನೆಗೆ ಒಳಗಾಗೋದು ಪಕ್ಕಾ. ನಂಬರ್ 2, ಜ್ಯೂಸ್ ಜಾಕಿಂಗ್. ಈ ವಿಧಾನದ ಮೂಲಕ ಹ್ಯಾಕರ್ ಸಾರ್ವಜನಿಕ ಚಾರ್ಜಿಂಗ್ ಪೋರ್ಟಲ್ಗಳಲ್ಲಿ ಚಿಪ್ಗಳನ್ನು ಬಳಸಿ ಮಾಲ್ವೇರ್, ಸ್ಪೈವೇರ್ ಅನ್ನು ನಮ್ಮ ಸ್ಮಾರ್ಟ್ಫೋನ್ಗಳಲ್ಲಿ ಇನ್ಸ್ಟಾಲ್ ಮಾಡ್ತಾರೆ. ನಂತರ ಈ ಚಿಪ್ ನಮ್ಮ ಡೇಟಾವನ್ನು ಸುಲಭವಾಗಿಯೇ ಸಂಗ್ರಹಿಸುವ ಮೂಲಕ ವಂಚಕರು ನಮ್ಮ ಸ್ವವಿವರದ ಜೊತೆಗೆ ನಮ್ಮ ಆನ್ಲೈನ್ ಬ್ಯಾಂಕಿಂಗ್ ವ್ಯವಹಾರವನ್ನು ಸುಲಭವಾಗಿ ತಿಳಿಯಲು ಸಹಾಯಕವಾಗುತ್ತೆ. ಈ ಜ್ಯೂಸ್ ಜಾಕಿಂಗ್ ಮೂಲಕ ನಮ್ಮನ್ನು ಯಾಮಾರಿಸುವುದು ಸುಲಭ. ಇನ್ನು ಪ್ರತಿ ಬಾರಿ ನಮ್ಮ ಮೊಬೈಲ್ ಚಾರ್ಜ್ ಹಾಕಿದಾಗೆಲ್ಲ ಮಾಲ್ವೇರ್ ಇನ್ಸ್ಟಾಲ್ ಆಗುತ್ತಲೇ ಇರುತ್ತೆ. ಈ ರೀತಿಯ ವಂಚನೆ ಬೆಳಕಿಗೆ ಬರುವುದು ತುಂಬ ವಿರಳ, ಹಾಗಾಗಿ ಇದರ ಬಗ್ಗೆ ಮುಂಜಾಗ್ರತೆ ಅತ್ಯಂತ ಅವಶ್ಯಕ. ನಂಬರ್ 3, ವಿಶಿಂಗ್. ಈ ವಂಚನೆ ಸರ್ವೇ ಸಾಮಾನ್ಯವಾಗಿದೆ. ಅಂದರೆ ಈ ರೀತಿಯ ಪ್ರಕರಣಗಳು ದಿನನಿತ್ಯ ನಮ್ಮ ಸುತ್ತಲೂ ನಡೆಯುತ್ತಲೇ ಇರುತ್ತವೆ. ಈ ವಿಧಾನದಲ್ಲಿ ಗ್ರಾಹಕರನ್ನ ವಂಚಕರು ಕರೆಗಳ ಮೂಲಕ ಯಾಮಾರಿಸಲಾಗುತ್ತೆ. ಅಂದರೆ ಗ್ರಾಹಕರನ್ನ ಟಾರ್ಗೆಟ್ ಮಾಡಿಕೊಂಡು ಕದೀಮರು ದೂರವಾಣಿ ಕರೆಯ ಮೂಲಕ ಮೋಸ ಮಾಡ್ತಾರೆ. ಕರೆ ಮಾಡಿ ನಿಮ್ಮ ನಂಬರ್ಗೆ ಅಥವಾ ನಿಮ್ಮ ಫೋನ್ ನಂಬರ್ಗೆ ಬಹುಮಾನ ಬಂದಿದೆ. ಈ ಬಹುಮಾನವನ್ನು ಪಡೆಯಲು ನಿಮ್ಮ ಮೊಬೈಲ್ಗೆ ಬಂದ OTP ಅಥವಾ User ID ಅಥವಾ ಬ್ಯಾಂಕಿಂಗ್ ವಿವರಗಳ ಮಾಹಿತಿಯನ್ನ ಪಡೆಯುವ ಮೂಲಕ ನಮ್ಮ ಖಾತೆಗೆ ಕದೀಮರು ಕೂತಲ್ಲಿಯೇ ಕನ್ನ ಹಾಕ್ತಾರೆ. ನಂಬರ್ 4, ರಿಮೋಟ್ ಅಸಿಸ್ಟೆನ್ಸ್. ಈ ರೀತಿ ಯಾಮಾರಿಸುವ ವಿಧಾನ ಇತ್ತೀಚಿನ ದಿನದಲ್ಲಿ ಹೆಚ್ಚಾಗಿ ಬೆಳಕಿಗೆ ಬರುತ್ತಿದೆ. ಇದನ್ನ ಹೆಚ್ಚಾಗಿ ಟೆಕ್ನಿಕಲಿ ತಿಳುವಳಿಕೆ ಇರುವವರು ಮಾಡುವ ಕೆಲಸವಾಗಿದೆ. ಟೀಮ್ ವ್ಯೂವರ್, ಕ್ವಿಕ್ ಸಪೋರ್ಟ್ ಮತ್ತು ಎನಿಡೆಸ್ಕ್ ನಂತಹ ಸಿಸ್ಟಮ್ ಸಹಾಯಕ ಅಪ್ಲಿಕೇಶನ್ ಆ್ಯಪ್ಗಳನ್ನ ನಮ್ಮ ಮೊಬೈಲ್ ಅಥವಾ ಲ್ಯಾಪ್ಟಾಪ್ನಲ್ಲಿ ಇನ್ಸ್ಟಾಲ್ ಮಾಡಲು ಹೇಳ್ತಾರೆ. ನಾವೆಲ್ಲಾದರೂ ಈ ರೀತಿಯ ಆ್ಯಪ್ಗಳ ಬಳಕೆ ಮಾಡಿದ್ದೇ ಆದರೆ ನಮ್ಮ ವೈಯಕ್ತಿಕ ಮಾಹಿತಿಯನ್ನು ವಿಶ್ವದ ಯಾವುದೋ ಮೂಲೆಯಲ್ಲಿ ಕೂತು ಸುಲಭವಾಗಿ ನಮ್ಮನ್ನು ಯಾಮಾರಿಸುವ ಸಾಧ್ಯತೆ ಇದೆ. ನಂಬರ್ 5, ಫಿಶಿಂಗ್. ಈ ವಿಧಾನದಲ್ಲಿ ವಂಚಕರು ವಂಚನೆ ಮಾಡುವ ಉದ್ದೇಶದಿಂದ ಲಿಂಕ್ ಅಥವಾ ಇಮೇಲ್ಗಳ ಮೂಲಕ ಲಿಂಕನ್ನು ಕಳಿಸ್ತಾರೆ. ಆ ಲಿಂಕ್ ಅಥವಾ ಮೆಸೇಜ್ ಓಪನ್ ಮಾಡಿದರೆ ಅದು ನಮ್ಮ ಸ್ವವಿವರದ ಜೊತೆಗೆ ATM ಕಾರ್ಡ್ ಸಂಖ್ಯೆ, ಬ್ಯಾಂಕ್ ಮಾಹಿತಿಯನ್ನು ಹಂಚಿಕೊಳ್ಳಲು ತಿಳಿಸುತ್ತೆ. ಅಪ್ಪಿತಪ್ಪಿಯೂ ನಾವು ಮಾಹಿತಿಗಳನ್ನು ಕೊಟ್ಟಿದ್ದೇ ಆದರೆ ನಮ್ಮ ಅಕೌಂಟ್ ಖಾಲಿಯಾಗುವ ಜೊತೆಗೆ ನಮ್ಮ ಮಾಹಿತಿ ದುರ್ಬಳಕೆಯಾಗುವ ಸಾಧ್ಯತೆ ಕೂಡ ಹೆಚ್ಚಿದೆ. ನಂಬರ್ 6, ಕ್ಯಾಶ್ ಬ್ಯಾಕ್ಗಳು. ಹೌದು ಫ್ರೆಂಡ್ಸ್, ಸಾಮಾನ್ಯವಾಗಿ ಆನ್ಲೈನ್ ಶಾಪಿಂಗ್ ಮಾಡುವಾಗ ಕ್ಯಾಶ್ ಬ್ಯಾಕ್ ನೀಡುವ ಸಂದೇಶಗಳು ವಾಟ್ಸಾಪ್ ಅಥವಾ SMS ಮೂಲಕ ಬಂದಿರುತ್ತವೆ. ಇಂತಹ ಸಂದೇಶಗಳು ಫಿಶಿಂಗ್ ಪ್ರಯತ್ನಗಳಾಗಿದ್ದು ಇವುಗಳ ಮೂಲಕ ಜನರ ಆನ್ಲೈನ್ ಬ್ಯಾಂಕಿಂಗ್ ವಿವರಗಳನ್ನು ಪಡೆದುಕೊಂಡು ಅವರಿಂದ ಹಣ ಎಗರಿಸುವ ಪ್ರಯತ್ನ ಕೂಡ ಇದಾಗಿರುತ್ತೆ. ನಂಬರ್ 7, ಆನ್ಲೈನ್ ವಹಿವಾಟಿನ ಮರುಪಾವತಿ. ಈ ವಿಧಾನದ ಮೂಲಕ ವಂಚಕರು ಇ ಕಾಮರ್ಸ್ ಪ್ಲಾಟ್ಫಾರಂನಿಂದ, ಅಂದರೆ ನಾವು ಆನ್ಲೈನ್ ಶಾಪಿಂಗ್ ಮಾಡುವ ಫ್ಲಿಪ್ಕಾರ್ಟ್, ಅಮೆಜಾನ್ನಿಂದ ಕರೆ ಮಾಡುವುದಾಗಿ ಹೇಳಿಕೊಂಡು ಇತ್ತೀಚಿನ ಆನ್ಲೈನ್ ವಹಿವಾಟಿನ ಮರುಪಾವತಿಯ ಆಫರ್ ನೀಡುವ ಭರವಸೆ ನೀಡಿ ನಿಮ್ಮ ಬ್ಯಾಂಕ್ ವಿವರಗಳನ್ನು ಪಡೆದುಕೊಂಡು ವಂಚಿಸಲು ಮುಂದಾಗ್ತಾರೆ. ನಂಬರ್ 8, KYC ಚೆಕ್. ಇದು ಸಾಮಾನ್ಯ ಆನ್ಲೈನ್ ವಂಚನೆಯಾಗಿದೆ. ಫ್ರೆಂಡ್ಸ್, ಈಗಾಗಲೇ Paytm ತನ್ನ ಬಳಕೆದಾರರಿಗೆ KYC ವಂಚನೆಯ ವಿರುದ್ಧ ಎಚ್ಚರಿಕೆಯನ್ನು ನೀಡಿದೆ. KYC ಅಂದರೆ ಸೇವಾ ಅಧಿಕಾರಿ ಎಂದು ಹೇಳಿಕೊಂಡು ಕರೆ ಮಾಡಿ
ನಿಮ್ಮ ಎಟಿಎಂ ಕಾರ್ಡ್ ಪೇಟಿಎಂ ಖಾತೆಗಳು ನಿರ್ಬಂಧವಾಗಿದೆ ಅಂತ ಹೇಳಿ ನಿಮ್ಮ ಬ್ಯಾಂಕ್ ವಿವರವನ್ನು ಪಡೆದು ಹಣ ದೋಚುವ ಒಂದು ದೊಡ್ಡ ಮಾರ್ಗವಾಗಿದೆ. ಸೊ ಸೇವಾ ಅಧಿಕಾರಿ ಎಂದು ಹೇಳಿಕೊಂಡು ಕರೆ ಮಾಡುವವರ ಬಗ್ಗೆಯೂ ನೀವು ಎಚ್ಚರಿಕೆ ವಹಿಸುವುದು ಅತ್ಯಗತ್ಯವಾಗಿದೆ. ನಂಬರ್ 9, ಸಿಮ್ ಅಪ್ಗ್ರೇಡ್. ಈ ವಿಧಾನ ಹೊಸ್ತೇನಲ್ಲ ಫ್ರೆಂಡ್ಸ್. ಸ್ಮಾರ್ಟ್ಫೋನ್ ಮೂಲಕ ಬಳಕೆದಾರರನ್ನ ಮೋಸಗೊಳಿಸಲು ಈ ತಂತ್ರವನ್ನ ಉಪಯೋಗಿಸ್ತಾರೆ. ಈ ಸಿಮ್ ಅಪ್ಗ್ರೇಡ್ ಮಾಡುವ ಮೂಲಕ ಗ್ರಾಹಕರು ಕ್ಷಣ ಮಾತ್ರದಲ್ಲಿಯೇ ಹಣವನ್ನ ಕಳೆದುಕೊಳ್ಳಬಹುದಾಗಿದೆ. ಸಿಮ್ ಕಂಪನಿಯ ಕಾರ್ಯನಿರ್ವಾಹಕ ಅಧಿಕಾರಿಯ ರೀತಿಯಲ್ಲಿ ಫೋನ್ನಲ್ಲಿ ಮಾತನಾಡಿ ಮೊಬೈಲ್ ನಂಬರ್ಗೆ ಬಂದಿರುವ OTP ನಂಬರ್ ಅನ್ನು ಪಡೆದು ನಮ್ಮ ಅಕೌಂಟ್ನಲ್ಲಿ ಇರುವ ಹಣಕ್ಕೆ ಈ ಮೂಲಕ ಕನ್ನ ಹಾಕುವ ಸಾಧ್ಯತೆ ಹೆಚ್ಚಿದೆ. ಫ್ರೆಂಡ್ಸ್, ನಿಮಗೂ ಈ ಮೇಲಿನ ರೀತಿಯಲ್ಲಿ ಯಾರಾದರೂ ಸಂಪರ್ಕ ಮಾಡಿ ವಂಚಿಸಲು ಪ್ರಯತ್ನಿಸಿದ್ರೆ ಅದು ಆನ್ಲೈನ್ ವಂಚನೆ ಎಂಬುದು ಕನ್ಫರ್ಮ್. ಆಗ ನೀವು ಸ್ಥಳೀಯ ಪೊಲೀಸ್ ಠಾಣೆಗೆ ಹೋಗಿ ದೂರು ನೀಡುವುದು ಉತ್ತಮ. ಆದರೆ ಈ ರೀತಿಯ ವಂಚನೆಯಾಗುವ ಮುನ್ನ ಎಚ್ಚೆತ್ತುಕೊಳ್ಳಲಿ ಎಂಬುದೇ ನಮ್ಮ ಉದ್ದೇಶವಾಗಿದೆ. ಇದೇ ಈ ಹೊತ್ತಿನ ವಿಶೇಷ. ಲೇಟೆಸ್ಟ್ ಹಾಗೂ ಅಪ್ಡೇಟೆಡ್ ಸುದ್ದಿಗಳಿಗಾಗಿ ಫಾಲೋ ಮಾಡ್ತಾ ಇರಿ ಮೆಟ್ರೋ 9 ಕನ್ನಡ. ಇದು ನಾಡಿನ ಹೆಮ್ಮೆ.